ಬ್ಯೂಟಿಫುಲ್ ಫಾಲ್ಸ್ ಇನ್ ಉತ್ತರ ಕನ್ನಡ ಡಿಸ್ಟಿಕ್ ಯಲ್ಲಾಪುರ್ ತಾಲೂಕ್ ಫ್ರಮ್ ದಿ ಯಲ್ಲಾಪುರ್ ಇಟ್ಸ್ ಎ ಡಿಸ್ಟೆನ್ಸ್ ಬಿಟ್ವೀನ್ ದ ಯಲ್ಲಾಪುರ್ ಆ್ಯಂಡ್ ದಿಸ್ ಫಾಲ್ಸ್ ಮಿನಿಮಮ್ 10 to 17 ಕಿಲೋಮೀಟರ್. ಸೊ ಒಂದು ಒಂದು ಫಾಲ್ಸಿಗೆ ನಿಮಗೆ ತೊಗೊಂಬಂದಿದ್ದೇನೆ ಒಂದು ಫಾಲ್ಸ್. ಈ ಫಾಲ್ಸ್ ಬಂದುಬಿಟ್ಟು ಮಗವಾಡ್ ಫಾಲ್ಸ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ್ ತಾಲೂಕಿನ ನಮ್ಮ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಯಲ್ಲಾಪುರಿಂದ ಒಂದು 17 ಕಿಲೋಮೀಟರ್ ನೀವು ಕ್ರಮಿಸಿದರೆ ಈ ಒಂದು ಫಾಲ್ಸಿಗೆ ಬರಬಹುದು. ಆ ಫಾಲ್ಸ್ ತೋರಿಸ್ತೀನಿ ಬರ್ರಿ ಒನ್ ಬೈ ಒನ್. ಇದು ಎಂಟ್ರನ್ಸು ಮಗವಾಡ್ ಫಾಲ್ಸಿನ ಇದು ಎಂಟ್ರನ್ಸು. ಎಂಟ್ರನ್ಸ್ ಅಲ್ಲಿ ನಿಮಗೆ ಜೋಕಾಲಿಗಳು ಕಾಣುತ್ತೆ, ಜೋಕಾಲಿ ಕಾಣುತ್ತೆ, ಆ ಕಡೆ ಇದೆಲ್ಲ ಜಕ್ಪುಕ್ ಅಂತಾರಲ್ಲ ಜಕ್ಪುಕ್, ಜಕ್ಪುಕ್ ಅಂತ ಇದೆ. ಇದು ಕುತ್ಕೊಳ್ಳೋವಂಥದ್ದು ಸೀಟುಗಳು ಇಲ್ಲಿ ಮೇಲಿಂದ ಬರುವಂಥದ್ದು ಜಾರ್ಬಂಡಿ, ಜಾರ್ಬಂಡಿ ಅಂತಾರಲ್ಲ ಜಾರ್ಬಂಡಿ. ಸೊ ಬರ್ರಿ ಎಂಟ್ರಿ ಆಗೋ ನಮ್ಮ ಮುಂದೆ. ಇದು ಎಂಟ್ರನ್ಸು, ಎಂಟ್ರನ್ಸಲ್ಲಿ ಈಗ ಬನ್ನಿ ಮಗವಾಡ್ ಫಾಲ್ಸಿಗೆ ಎಂಟ್ರಿ ಆಗ್ತಾ ಇದೀವಿ, ಎಂಟ್ರಿ ಆಗಿದ್ವಿ. ಇದು ಇಲ್ಲಿ ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ, ಆ ಫಾಲ್ಸ್ ಕಾಣಿಸಿ. ಸೊ ನಾವು ಮಗವಾಡ್ ಫಾಲ್ಸ್ ಅಲ್ಲಿ ನಿಂತ್ಕೊಂಡಿದ್ದೀವಿ. ಮಗವಾಡ್ ಫಾಲ್ಸ್ ಇಂದ ಡೈರೆಕ್ಟ್ ಆಗಿ ನೀವು ನೋಡಬಹುದು ಮಜ್ಜಿಗೆ ಫಾಲ್ಸಿಗೆ ನೋಡ್ತಾ ಇದ್ರ ನೀವು. ಸತ್ಯ ಈಗ ಮಗವಾಡ್ ಫಾಲ್ಸ್ ಅಲ್ಲಿ ನಿಂತ್ಕೊಂಡು ನಾವು ಮಜ್ಜಿಗೆ ಫಾಲ್ಸ್ ಅಲ್ಲಿ ನೋಡಬಹುದು. ಮಜ್ಜಿಗೆ ಫಾಲ್ಸ್ ಅದು ಮಜ್ಜಿಗೆ ಫಾಲ್ಸ್ ಅಂತ ಯಾಕೆ ಬರ್ತೀವಿ ಸರ್ ಹೆಸರು? ಅದು ಯಾವಾಗ ಎಷ್ಟು ಮಳೆ ಬಂದರೂ ವೈಟೇ ಇರುತ್ತೆ, ಹಂಗೆ ಮಜ್ಜಿಗೆ ಫಾಲ್ಸ್. ಎಷ್ಟೇ ಮಳೆ ಏನೇ ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ರಾಡಿ ನೀರು ಬರುತ್ತೆ, ಅದಕ್ಕೆ ಬೇರೆ ಕಲರ್ ಬರಲ್ಲ, ಅದು ವೈಟೇ ಬರುತ್ತೆ, ಬಿಳಿದೆ ಬರುತ್ತೆ. ಅದಕ್ಕೆ ಮಜ್ಜಿಗೆ ಫಾಲ್ಸು. ನಾವು ಮಗವಾಡ್ ಫಾಲ್ಸಿಂದ ಮಜ್ಜಿಗೆ ಫಾಲ್ಸಿನ ದೃಶ್ಯ ಕೂಡ ನೋಡ್ಬೋದು. ನೋಡಿ, ನೋಡ್ತಾ ಇದ್ದೀರಾ ನೀವು? ಮಗವಾಡ್ ಫಾಲ್ಸಿನ ಒಂದು ದೃಶ್ಯ ನೋಡ್ತಾ ಇದ್ದೀರಾ, ಮಗವಾಡ್ ಫಾಲ್ಸಿನ ದೃಶ್ಯಗಳಿವೆಲ್ಲ. ನ್ಯಾಚುರಲ್ ಆಗಿ ಸಿಗುವಂಥದ್ದು ಗಾಳಿ, ಕ್ಲಿಯರ್ ಪಿಕ್ಚರು. ಮಗವಾಡ್ ಫಾಲ್ಸ್ ಕ್ಲಿಯರ್ ಪಿಕ್ಚರ್ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ ಕ್ಲಿಯರ್ ಪಿಕ್ಚರು, ಔಟ್ ಆಫ್ ಸ್ಟೇಟ್ದವರು ಇದ್ದರೂ ಕೂಡ, ಔಟ್ ಆಫ್ ಕಂಟ್ರಿದವರು ಇದ್ದರೂ ಕೂಡ ಎಂಥ ಒಂದು ಪ್ಲೇಸಿಗೆ ಬಂದು ತಮ್ಮ ಈ ಒಂದು ಪ್ರಕೃತಿಯ ಸೌಂದರ್ಯತೆಯನ್ನು ತಾವು ವೀಕ್ಷಿಸಬಹುದು. ಕಣ್ಣಾರೆ ತುಂಬಿ, ಕಣ್ಣಾರೆ ಕಣ್ಣು ನೋಡಿ, ನಾವು ಕಣ್ ತುಂಬಿ ಅದನ್ನು ಪುಳಕಿತರಾಗಿ ತಮ್ಮ ಮೈ ಪುಳಕಿತರನ್ನಾಗಿ ಮಾಡ್ಕೊಳ್ಬೋದು. ಇಲ್ಲಿ ಎಂಜಾಯ್ಮೆಂಟ್ ಆಗಿ ಮಾಡ್ಕೊಳ್ಬೋದು, ಎಂಜಾಯ್ಮೆಂಟ್ ಆಗಿ ಮಾಡ್ಕೊಳ್ಬೋದು ಇಲ್ಲಿ ಬಂದು. ನೋಡಿ ಎಷ್ಟು ಚೆನ್ನಾಗಿದೆ, ಇದು ನಿಜವಾದದ್ದು
ದೇವ್ರು ಎಲ್ಲಿದೆ ಅಂದರೆ ಒಂದು ನಾವು ಸಾಕ್ಷಿಯಾಗಿ ಚಂದ್ರ ಮತ್ತು ಸೂರ್ಯ ಮತ್ತು ಚಂದ್ರನ ತೋರಿಸ್ಬೋದು, ಇಲ್ಲ ಇಂಥ ಒಂದು ಪ್ಲೇಸ್ಗಳನ್ನು ತೋರಿಸ್ಬೋದು. ಇದರ ಎದುರುಗಡೆ ಮನುಷ್ಯ ಏನೂ ಅಲ್ಲ, ನಾವು ನಮ್ಮದೇ ದೊಡ್ಡದು, ನಾವೇ ಎಲ್ಲ ಕಂಡಿದ್ವಿ ಅನ್ನೋಕ್ಕಿಂತ ಇದನ್ನು ಡೈರೆಕ್ಟಾಗಿ ನೋಡ್ತಾ ಇದ್ರ ಫಾಲ್ಸನ್ನು, ಆ ಒಂದು ಸೌಂಡು, ಆ ಒಂದು ಗಾಂಭೀರ್ಯತೆ, ಆ ಒಂದು 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 ಘೋರತೆಯನ್ನು ನೋಡ್ತಾ ಇದ್ದಾರ, ಆ ಒಂದು ಗಂಗಾದೇವಿಯ ಒಂದು ಘೋರತೆ, ಆ ಒಂದು ರುದ್ರ ಅವತಾರ ಅಂತ ಹೇಳ್ಬೋದು ನಾವು ನೋಡ್ತಾ ಇದ್ದಾರ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಮೇಲೆ ಕೂಡ ಇದೆ. ಸೊ ಇದು ಮೇಲೆ ಕೂಡ ಇನ್ನೂ ಹೋದರೆ ಇನ್ನೂ ಸಾಕಷ್ಟು ಮೇಲೆಯನ್ನು ಕೂಡ ನೋಡ್ಬೋದು. ಸೊ ನಾವು ಇಲ್ಲಿಂದಲೇ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇನ್ನೂ ಹೋದರೆ ಇನ್ನೂ ಸಾಕಷ್ಟು ಆ ಕಡೆ ನಿಮ್ಗೆ ನೋಡ್ಬೋದು. ಸೊ ಇಲ್ಲಿಂದೇ ನಾವು ಅದನ್ನು ಕೂಡ ತೋರಿಸ್ತಾ ಇದ್ದೀವಿ, ಯಾಕಂದರೆ ಮೇನ್ ಪಾಯಿಂಟ್ ಇರೋದೇ ಇಲ್ಲೇ. ಈ ಮೇನ್ ಪಾಯಿಂಟಿಂದ ನಾವು ನಿಮ್ಗೆ ತೋರಿಸಿವಿ. ಯಾಕಂದರೆ ನೋಡಿ ನೋಡ್ತಾ ಇದ್ರ ಕ್ಲಿಯರ್ ಮೇನ್ ಪಾಯಿಂಟ್ ಬಂದುಬಿಟ್ಟು ಇದೇ ಇರ್ಬೋದು, ಇದೇ ಅಂತ ತಿಳ್ಕೋತೇನೆ. ಆ ಒಂದು ಗಂಗಾದೇವಿಯ ಮೇನ್ ಪಾಯಿಂಟ್ ಇದೆ, ಗಂಗಾದೇವಿಯ ಗಾಂಭೀರ್ಯತೆ, ಗಂಗಾದೇವಿಯ ಒಂದು ಸೀರಿಯಸ್ನತೆ ಅಂತ ಹೇಳ್ಬೋದು. ಇದನ್ನು ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಪ್ರಕೃತಿಯ ಘೋರತೆ ಎದುರುಗಡೆ ಇದು ಏನೂ ಅಲ್ಲ. ಪ್ರಕೃತಿಯ ಘೋರತೆ ಬಗ್ಗೆ ನಾವು ನೋಡಿದರೆ ಮನುಷ್ಯರ ತಾನೇ ಒಬ್ಬವರು ತಾನೇ ಒಂದು ಇದಂತ ಹೇಳಿದರೆ ಅದೇನು ನಂಬುವಂಥ ಮಾತಲ್ಲ. ಯಾಕಂದರೆ ಇಂಥವೆಲ್ಲ ನೋಡಿದರೆ ನಾವು ಪರಮಾತ್ಮ ಎಲ್ಲಿದೆ ಅಂತ ತೋರಿಸ್ಬೋದು, ಸೂರ್ಯ ಚಂದ್ರ ಅಂತ. ಅದನ್ನು ಬಿಟ್ಟರೆ ಇಂಥ ಗಂಗಾದೇವಿಯ ಇಂಥ ಒಂದು ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಪರಮಾತ್ಮರ ನಿಜಾಂಶ ಏನು ಅನ್ನೋದು. ಇಂಥ ಒಂದು ಪ್ಲೇಸಿಗೆ ಬಂದು ನೋಡಿದಾಗಲೇ ಅರ್ಥ ಆಗೋದು. ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಿಂದ ಗುಡ್ಡ ನಾಡು ಪ್ರದೇಶದಿಂದ ಬರ್ತಾ ಇರುವಂಥದ್ದು ಒಂದು ಬಾಗ್ವಾಡ್ ಫಾಲ್ಸಲ್ಲಿ ನಾವಿದ್ದೇವೆ. ನೀವು ನೋಡ್ತಾ ಇದ್ರ ದೃಶ್ಯ, ಇಂಥ ಒಂದು ದೃಶ್ಯಕ್ಕೆ ಇಂಥ ಒಂದು ತಾಣಕ್ಕೆ ನೀವು ಬರ್ಬೋದು. ನೀವು ಬಂದು ನಿಮ್ಮ ಒಂದು ಒಂದು ರೋಮಾಂಚಕತೆಯನ್ನು ನೀವು ಕಾಣಬಹುದು ಡೈರೆಕ್ಟಾಗಿ ಪ್ರತ್ಯಕ್ಷವಾಗಿ ಬಂದು. ಇಲ್ಲಿ ಎಲ್ಲ ಬೆಟ್ಟ ಗುಡ್ಡದ ಮಧ್ಯದಲ್ಲಿ ಇದು ಒಂದು ರೆಡಿಮೇಡ್ ಥರ ಡಿಸೈನಿಂಗ್ ಮಾಡ್ದಂಗೆ ಕಾಣುತ್ತೆ ನೋಡಿ. ಬಟ್ ರೆಡಿಮೇಡ್ ಅಲ್ಲ ಇದು, ಡೈರೆಕ್ಟಾಗಿ ನೀವು ನೋಡ್ತಾ ಇದ್ದೀರಾ. ಅದು ಮೋಡದ ಥರನೇ, ಅದು ಇಬ್ಬನಿ ಮೋಡದ ಥರನೇ ಇಬ್ಬನಿ ಅದು ಇಬ್ಬನಿ